ಚಲುವರಾಯಸ್ವಾಮಿ ಮೇಲೆ ಮಾಜಿ ಎಂಎಲ್ಸಿ ಹಲ್ಲೆ ಮಾಡಿದ್ರ ನಮ್ಮ ಹುಡುಗ ಬಿಡ್ರಿ ಅಂದಿದ್ಯಾಕೆ ಮಿನಿಸ್ಟರ್ ಕುಮಾರಸ್ವಾಮಿಗೆ ಯಾರೋ ಕಪಾಳಮೋಕ್ಷ ಮಾಡಿದ್ರು ಅಂದ್ರೆ ನಂಬೋಕಾಗುತ್ತಾ ಅಂತ ಡಿಕೆ ಟಾಂಗ್ ಕೋಡಾಫ್ ಕಂಡಕ್ಟ್ ಇದ್ರು ದುಡ್ಡು ಹಂಚಿದ್ರ ಜಮೀರ್ ಅಂಬೆಗಾಲು ಅಂತ ಸಿಎಂ ಗೆ ವಿಜಯೇಂದ್ರ ಕೌಂಟರ್ ಏನ್ ಗೊತ್ತಾ ಕಾಂಗ್ರೆಸ್ ನಾಯಕರು ಹುಚ್ಚರಾಗಿದ್ದಾರೆ ಅಂದಿದ್ಯಾಕೆ ಗಣಿಧಣಿ ದೇವೇಗೌಡರು ಮುಸ್ಲಿಮರ ಮೊರೆ ಹೋಗಿದ್ಯಾಕೆ ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20 ಅಲ್ಲಿ ಹುಣಸೂರಿನಲ್ಲಿ ನನ್ನ ಮೇಲೆ ಹಲ್ಲೆ ನಡೆದಿದೆ ಅನ್ನೋದು ಸುಳ್ಳು ಅಂತ ಸಚಿವ ಚಲುವರಾಯ ಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಎಂಎಲ್ಸಿ ಕೀಲಾರ ಜೈರಾಮ್ ಜೊತೆ ಜಗಳವಾಗಿಲ್ಲ, ಅವನು ನಮ್ಮ ಹುಡುಗ, ಮಾತನಾಡಿದ್ದಕ್ಕೆ ಗಲಾಟೆ ಅನ್ನೋದಕ್ಕಾಗುತ್ತಾ ಅಂದಿದ್ದಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ರಾನ್ಸ್‌ಫರ್ ದುಡ್ಡಿನ ವ್ಯವಹಾರಕ್ಕೆ ಕಿತ್ತಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದರು. ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಯಾರೋ ಕಪಾಳಮೋಕ್ಷ ಮಾಡಿದ್ರು, ಕುಮಾರಸ್ವಾಮಿ ಯಾರಿಗೋ ಮೋಸ ಮಾಡಿದ್ರು ಅಂತ ನಮಗೂ ಯಾರೋ ಹೇಳಿದ್ರು, ಯಾರೋ ಹೇಳಿದ್ರು ಅಂತ ನಂಬೋಕಾಗುತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾವುದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವುದೋ ಟ್ರಾನ್ಸ್‌ಫರ್ದೋ ಪಾನ್ಸ್‌ಫರ್ದೋ ಯಾವುದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವನಿಗೋ ಕೊಟ್ಟಿದೆ ಅವನ್ನ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದು ಏನು ಗಲಾಟಿನೋ ಸರ್ಕಾರ ಹೇಳಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅವರು ಚಪ್ಪಲಿ ಕೇಳ್ಕೊತಾರೋ ಚಡ್ಡ ಕೇಳ್ತಾರೋ ಗೊತ್ತಿಲ್ಲ, ಅಲ್ಲಿ ಯಾವುದೇ ಘಟನೆ ನಡೆದಿಲ್ಲ, ಅಲ್ಲಿ ಯಾವುದೇ ವರ್ಗಾವಣೆ ವಿಚಾರಕ್ಕೂ ಜಯರಾಮರಿಗೂ ಸಂಬಂಧನೇ ಇಲ್ಲ. ಜಯರಾಮನ್ ನನ್ನ ಹತ್ರ ಯಾವತ್ತೂ ಯಾವ ವರ್ಗಾವಣೆ ಇಟ್ಕೊಂಡು ಬಂದಿಲ್ಲ, ಅದರಿಂದ ಆ ವಿಚಾರ ಬಿಡಿ, ಚುನಾವಣೆ ಮಾಡೋಣ. ಯಾವುದು ಇಲ್ಲ, ಅವೆಲ್ಲ ಸುಳ್ಳಿನ ಆರೋಪ. ನನಗೂ ಯಾರು ಹೇಳಿದ್ರು, ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡಿದ್ರು ಅಂತ ನನ್ನ ಹತ್ರ ಯಾರು ಹೇಳಿದ್ರು? ಯಾವ್ದಾರು ಆಧಾರ ಇದೆಯಾ? ನನಗೂ ಹೇಳಿದ್ರಪ್ಪ, ಅವ್ರೇನೋ ಮೋಸ ಮಾಡಿದ್ದಾರಂತೆ, ಅವ್ರಿಗೆ ಕಪಾಲು ಕೊಡಿದ್ರಂತೆ ಅಂತ ನನಗೂ ಯಾರು ಹೇಳಿದ್ರು? ಅದನ್ನು ನಾನು ನಂಬಕ್ಕಾಗ್ತದ, ನಾನು ಹೇಳಕ್ಕಾಗ್ತದ? ನಾನು ಹೇಳಕ್ ತಯಾರಿಲ್ಲ. ಯಾವ ಸಚಿವರಿಗೆ ಯಾರು ಹೊಡೆದು ಇಲ್ಲ, ನನಗೆ ಅವ್ರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು. ಅದ್ರ ಮೇಲೆ ನಾನು ಹೇಳಕ್ಕಾಗ್ತದ? ಬರೀ ಹಿಟ್ ಅಂಡ್ ರನ್ ಮಾಡೋಕ್ಕಾಗ್ತದ? ಉಪಚುನಾವಣೆಗೆ ಮೂರೇ ದಿನ ಬಾಕಿ ಇರುವ ಬೆನ್ನಲ್ಲೇ ಕುರುಡು ಕಾಂಚಾಣದ ಸದ್ದು ಜೋರಾಗ್ತಿದೆ. ಚುನಾವಣಾ ಪ್ರಚಾರದ ವೇಳೆ ಸಚಿವ ಜಮೀರ್ ಅಹಮದ್ ಮಹಿಳೆಗೆ 500 ರೂಪಾಯಿ ಹಣ ಕೊಟ್ಟ ಆರೋಪ ಕೇಳಿ ಬಂದಿದೆ. ನಿನ್ನೆ ರಾತ್ರಿ ಪ್ರಚಾರ ವಾಹನದ ಮೇಲಿಂದಲೇ ಮಹಿಳೆಗೆ ಹಣ ನೀಡಿರುವ ವಿಡಿಯೋ ವೈರಲ್ ಆಗಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ನಾಯಕರು ಮತದಾರರಿಗೆ ಹಣದ ಆಮಿಷ ಒಡ್ಡುತ್ತಿದ್ದಾರೆ ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ. ಚುನಾವಣಾ ಆಯೋಗ ದೂರು ದಾಖಲಿಸಿಕೊಂಡು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇತ ಶಿಗ್ಗಾವಿಯಲ್ಲೂ ಕಾಂಗ್ರೆಸ್ ಹಣದ ಹೊಳೆ ಹರಿಸುತ್ತಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಮಂತ್ರಿಗಳು ಕಾಲಿ ಕೈಲೇ ಬರಲ್ಲ, ಹಣದ ಚೀಲ ತುಂಬಿಸ್ಕೊಂಡು ಬರ್ತಾರೆ, ಎಲ್ಲಿ ಬೇಕಲ್ಲಿ ಹಣದ ಹೊಳೆಯನ್ನು ಹರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಣ ಹಂಚುವುದರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಪೈಪೋಟಿ ಶುರು. ಸಮುದಾಯವಾರು ಶಾಸಕರು ಸಚಿವರು ಬಂದು ಹಂಚ್ತಾ ಇದ್ದಾರೆ. ಆ ಸಮುದಾಯ ಹೆಚ್ಚು ಕೊಟ್ಟರು, ಈ ಸಮುದಾಯ ಹೆಚ್ಚು ಕೊಟ್ಟರು. ವಿಜೇಂದ್ರ ರಾಜಕೀಯದಲ್ಲಿ ಈಗ ಅಂಬೆಗಾಲು ಇಡ್ತಾ ಇದ್ದಾರೆ ಅಂದಿದ್ದ ಸಿಎಂಗೆ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ನಾನು ಅಂಬೆಗಾಲು ಇಟ್ಟರೆ ಇಷ್ಟು ಆತಂಕ ಪಡ್ತಿದ್ದಾರೆ, ಇನ್ನು ಆನೆಕಾಲಿಟ್ರೆ ಇನ್ನಷ್ಟು ಆತಂಕ ಆಗ್ಬೋದು ಅಂತ ಬಳ್ಳಾರಿಯಲ್ಲಿ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅಸಮರ್ಥ ಸಿಎಂ ಇದ್ದಾರೆ, ಅಸಮರ್ಥ ಸರ್ಕಾರ ಇದೆ, ಈ ಮಾತನ್ನು ಆಡಳಿತ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಪ್ರಾಮಾಣಿಕ ಸಿಎಂ ಆಗಿದ್ದವರು ಇಂದು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಗ್ಯಾರಂಟಿ ಅನ್ನೋದು ಕೇವಲ ತಾತ್ಕಾಲಿಕ, ಸಿದ್ದರಾಮಯ್ಯವರ ಪಾಪದ ಕೂಡ ತುಂಬಿದೆ. ಶೀಘ್ರದಲ್ಲೇ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ವಿಜೇಂದ್ರ ಭವಿಷ್ಯ ನುಡಿದಿದ್ದಾರೆ. ನನ್ನ ಅಂಬೆಗಾಲಿಟ್ರೆ ಎಷ್ಟು ಆತಂಕದಲ್ಲಿದ್ದಾರೆ, ಇನ್ನು ಎದ್ ನಡ್ಕೊಳಕ್ ಹೊರಟ್ರೆ ಮತ್ತೆ ಆಮೇಲೆ ಆನೆಕಾಲಿಟ್ರೆ ಏನಾಗುತ್ತೆ? ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ಇದ್ದಾರೆ, ಆಡಳಿತ ಪಕ್ಷ ಶಾಸಕರು ಮಾತನಾಡ್ತಿದ್ದಾರೆ. ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ. ಗ್ಯಾರಂಟಿ ಅಂತಕ್ಕಂಥದ್ದು ತಾತ್ಕಾಲಿಕ. ಈ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಪಾಪದ ಕೂಡ ತುಂಬಿದೆ, ಅತಿ ಶೀಘ್ರದಲ್ಲೇ ರಾಜೀನಾಮೆ ಕೊಡ್ತಾರೆ. ಜನಾರ್ದನ ರೆಡ್ಡಿಗೆ ಕ್ರಿಮಿನಲ್ ಎಂದಿದ್ದ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಜನಾರ್ದನ್ ರೆಡ್ಡಿ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹತಾಶೆಗೆ ಒಳಗಾಗಿದ್ದಾರೆ, ಹೀಗಾಗಿ ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸಿಎಂ ಸಂಡೂರಿಗೆ ಬಂದು ಪ್ರಚಾರ ಮಾಡುವಾಗ ಹಣ ಕೊಟ್ಟರು, ಜನ ಬರದೆ ಚೇರ್ಗಳು ಖಾಲಿ ಇದ್ವು, ಹೀಗಾಗಿ ಕಾಂಗ್ರೆಸ್ ನಾಯಕರು ಹುಚ್ಚರಾಗಿದ್ದಾರೆ, ಅವರಿಗೆ ನಾನು ಉತ್ತರ ಕೊಡುವ ಅಗತ್ಯ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಸಂಡೂರಿನಲ್ಲಿ ಮಾತನಾಡಿದ್ದ ಸಿಎಂ ಜನಾರ್ದನ್ ರೆಡ್ಡಿ ನಾರ್ಮಲ್ ಮ್ಯಾನ್ ಅಲ್ಲ, ಕ್ರಿಮಿನಲ್ ಅಂತ ಹೇಳಿದರು. 20 ದಿವಸದಲ್ಲಿ ಸಿಎಂ ಮೈಸೂರು ಬಿಡ್ತಾರೆ ಅಂತ ಹೇಳಿದ್ರು ಸರ್, ಅದಕ್ಕೆ ರಿಯಾಕ್ಟೇ ಮಾಡಲ್ಲ. ಯಾಕಂತಂದ್ರೆ ಅವರು ನಾರ್ಮಲ್ ಮ್ಯಾನ್ ಅಲ್ಲ, ನಾರ್ಮಲ್ ಇಂಡಿವಿಜುವಲ್ ಅಲ್ಲ, ಅವರೊಬ್ಬ ಕ್ರಿಮಿನಲ್. ಅವರು ಸಿದ್ದರಾಮಯ್ಯ ಅವರು ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಅಂದ್ರೆ ಒಂದು ನಿಸ್ಸಹಾಯಕನಾಗ್ಬಿಟ್ಟು, ಒಂದು ಭಯದ ವಾತಾವರಣದಲ್ಲಿ ತಾನು ಜನರ ಪ್ರೀತಿಯನ್ನು ಕಳ್ಕೊಂಡ್ಬಿಟ್ಟು ಇವತ್ತು ಸಿದ್ದರಾಮಯ್ಯ ಅಂತಂದ್ರೆ ಜನರು ಮುಗಿಬಿದ್ದು ಬರ್ತಾ ಇದ್ರು ನೋಡ್ಲಿಕ್ಕೆ ಅಂತೇಳಿ. 500 ರೂಪಾಯಿ ಅಮೌಂಟ್ ಕೊಟ್ಟು ಟೋಕನ್ಗಳ ಮೂಲಕ ಕರೆಸಿ ಚೇರ್ ಹಾಕಿ ಶಾಮಿಯನ್ ಹಾಕಿ ಜನರು ಬಾರದೇ ಇರೋದನ್ನ ನೋಡಿ ಅವರು ಕಂಪ್ಲೀಟ್ ಒಂದು ಹುಚ್ಚರಾಗಿ ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಜನರ ಒಂದು ವಿಶ್ವಾಸ ನನ್ನ ಮೇಲೆ ಏನು ತೋರಿಸ್ತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ, ಅದಕ್ಕೆ ಹೆದರೇ ಇವತ್ತು ಸಿದ್ದರಾಮಯ್ಯವರು ನನ್ನ ಬಗ್ಗೆ ಬಿಟ್ಟರೆ ಬೇರೆ ಏನೂ ಮಾತಾಡ್ತಾ ಇದ್ದಾರೆ.
ನಾಳೆ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರ ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಟಫ್ ಫೈಟ್ ಶುರುವಾಗಿದೆ. ಯೋಗೇಶ್ವರ ಪರ ಕಾಂಗ್ರೆಸ್ ನಾಯಕರು, ನಿಖಿಲ್ ಪರ ದೋಸ್ತಿ ನಾಯಕರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಟೌನ್ ವ್ಯಾಪ್ತಿಯ ಯಲೆಕೆರೆ, ಡೂಮ್ ಲೈಟ್ ಸರ್ಕಲ್, ಹನುಮಂತನಗರ, ತಟ್ಟೆಕೆರೆ, ಪೇಟೆಚೇರಿ, ಆನಂದಪುರ ಸೇರಿದಂತೆ 8 ಕಡೆ ಪ್ರಚಾರ ನಡೆಸಿದರು. ಇನ್ನು ಸಿಪಿವೈ ಗೆಲುವಿಗಾಗಿ ಪ್ರಾರ್ಥಿಸಿ ಪತ್ನಿ ಶೀಲಾ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೋಮ ಪೂಜೆ ನೆರವೇರಿಸಿದರು. ಇತ್ತ ದೇವೇಗೌಡರು 6ನೇ ದಿನವೂ ಮೊಮ್ಮಗ ನಿಖಿಲ್ ಪರ ಮತಭೇಟಿಯನ್ನು ಮುಂದುವರೆಸಿದರು. ಮುಸ್ಲಿಂ ಧರ್ಮಗುರುಗಳ ನಿವಾಸಕ್ಕೆ ಭೇಟಿ ನೀಡಿದರು. ಚನ್ನಪಟ್ಟಣದ ಅಖಿಲ್ ಶಾ ಖಾದ್ರಿ ದರ್ಗಾದ ಧರ್ಮಗುರು ಸೈಯದ್ ಮಸನ್ನಾ ಶಾ ಖಾದ್ರಿ ನಿವಾಸಕ್ಕೆ ಭೇಟಿ ನೀಡಿದರು. ಮೊಮ್ಮಗ ನಿಖಿಲ್ ಗೆಲ್ಲಿಸುವಂತೆ ಬೆಂಬಲ ಕೋರಿದರು. ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. 13ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅವರನ್ನ ಆಯ್ಕೆ ಮಾಡಿ ಕಳಿಸಿ ಶಾಸಕರನ್ನಾಗಿ ಮಾಡುವ ಹೊಣೆಗಾರಿಕೆಯನ್ನು ನೀವು ತಿಳಿದುಕೊಂಡಿದ್ದರೆ ನಾವೆಲ್ಲರೂ ಸೇರಿ ಅದಕ್ಕೆ ಸಂಪೂರ್ಣವಾದಂಥ ಹೋರಾಟ ಮಾಡುವ ಜವಾಬ್ದಾರಿನ ನಾವು ತಗೊಳ್ತೇವೆ ಅಂತ ಹೇಳಿ ತುಂಬಾ ಆಭಾರಿಯಾಗಿದ್ದೇನೆ. ಸಿಎಂ 3 ದಿನಗಳ ಪ್ರವಾಸ ಮುಗಿದ ಬೆನ್ನಲ್ಲೇ ಸಂಡೂರು ಉಪಚುನಾವಣಾ ಅಖಾಡಕ್ಕೆ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಪರವಾಗಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಶಾಸಕ ಆರಗ ಜ್ಞಾನೇಂದ್ರ, ಜನಾರ್ದನ ರೆಡ್ಡಿ, ರೇಣುಕಾಚಾರ್ಯ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದರು. ಸಂಡೂರಿನಲ್ಲಿ ತುಕಾರಾಮ್ ಅವರನ್ನ ಸತತವಾಗಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಅವರ ಕುಟುಂಬ ಅಭಿವೃದ್ಧಿಯಾಗಿದೆ ಹೊರತು ಸಂಡೂರು ಅಭಿವೃದ್ಧಿಯಾಗಿಲ್ಲ. ಗ್ಯಾರಂಟಿ ಅನ್ನೋದು ತಾತ್ಕಾಲಿಕ, ಇದರಿಂದ ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿಯ ಪ್ರಜ್ಞಾವಂತ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆ ಅಂತ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ 20 ವರ್ಷದಿಂದ ಸತತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದು ಇವತ್ತು ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಆದ್ರೆ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಂಗಾರು ಹನುಮಂತು ಕಮಲದ ಹೂವಿನ ಗುರುತಿಗೆ ಮತವನ್ನು ನೀಡ್ತೇವೆ ಅಂತ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಮೂಡ ತನಿಖೆಗೆ ವಿರುದ್ಧವಾಗಿ ಸರ್ಕಾರ ವಿಪಕ್ಷಗಳ ಮೇಲೆ ಪ್ರಾಸಿಕ್ಯೂಷನ್ ಪ್ರತ್ಯಾಸ್ತ್ರಕ್ಕೆ ಮುಂದಾಗಿದೆ. ಬೈ ಎಲೆಕ್ಷನ್ ಬಳಿಕ ಕೋವಿಡ್ ಅವ್ಯವಹಾರದ ಬಗ್ಗೆ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡುವುದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಜಸ್ಟಿಸ್ ಕುನ್ನಾ ವರದಿ ಶಿಫಾರಸುಗಳ ಜಾರಿಗೆ ಈಗಾಗಲೇ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿತ್ತು. ಸಂಪುಟ ಉಪಸಮಿತಿ ಶಿಫಾರಸಿನ ಬಳಿಕ ಮತ್ತೆ ಸಂಪುಟ ಸಭೆಯಿಂದ ಅನುಮತಿ ಪಡಿಬೇಕು. ಹೀಗಾಗಿ 2ನೇ ಸಭೆ ನಡೆಸಿ ಬಿಎಸ್ವೈ ರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಳಿಕ ರಾಜ್ಯಪಾಲರಿಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಇನ್ನು ಕೋವಿಡ್ ಕಿಟ್ ಖರೀದಿಯಲ್ಲಿ 14 ಕೋಟಿ ಅಕ್ರಮ ಆಗಿದೆ. ಕುನ್ಹಾ ವರದಿಯಲ್ಲೇ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಕೋವಿಡ್-19 ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಸರ್ಕಾರ ನೇಮಕ ಮಾಡಿತ್ತು. ಅವರು ಈಗ ವರದಿಯನ್ನು ಕೊಟ್ಟಿದ್ದಾರೆ. ಕಿಟ್ಸ್ ಪರ್ಚೇಸ್ ಮಾಡೋದು ಇರ್ಬೋದು, ಅದರಲ್ಲಿ ಒಂದೊಂದನ್ನು ಸಪ್ರೇಟಾಗಿ ಅವರು ನೋಡಿದ್ದಾರೆ. 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಕೋವಿಡ್ ಅಕ್ರಮ ಆರೋಪದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನರ ಆಕ್ರೋಶ ಇದೆ. ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಆರೋಪಿಸ್ತಾ ಇದ್ದಾರೆ. ದ್ವೇಷದ ರಾಜಕಾರಣಕ್ಕೆ ಚುನಾವಣೆಯಲ್ಲಿ ಉತ್ತರ ಸಿಗಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ವಿಜಯೇಂದ್ರ ಮಾತನಾಡಿ, ಡಿ ಕುನ್ನಾ ವರದಿಯಲ್ಲೇ ಗೊಂದಲ ಇದೆ. ಮಧ್ಯಂತರ ವರದಿ 14 ಪುಟ ಇದೆಯಂತೆ. 1400 ಕೋಟಿ ಹಗರಣ ಅಂತಾರೆ, ಒಂದೊಂದು ಪುಟಕ್ಕೆ 100 ಕೋಟಿನಾ? ಇದು ಯಡಿಯೂರಪ್ಪ ರಾಮುಲು ವಿರುದ್ಧ ಕುತಂತ್ರ ಅಷ್ಟೇ ಅಂತ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. Quite natural, I don't care for all such things. There are irregular complaints. Intentionally, Chief Minister is doing all these things. ದ್ವೇಷದ ರಾಜಕಾರಣ ಯಾಕೆ ಅಂದರೆ ಮೂರು ಕ್ಷೇತ್ರ ಅವರು ಸೋಲೋದು ನಿಶ್ಚಿತ ಆಗಿರೋದ್ರಿಂದ ಈ ರೀತಿ ಆರೋಪ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಇದೆಲ್ಲ ಆರೋಪಕ್ಕೂ ಉತ್ತರ ಸಿಗುತ್ತೆ. ಏನು ಡಿ ಕುನ್ನಾ ಒಂದು ವರದಿಯನ್ನು ನೀಡಿದ್ದಾರೆ, ಆ ವರದಿನಲ್ಲೇ ಗೊಂದಲ ಇದೆ. ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ, 14 ಪುಟಗಳ ವರದಿ ಅಂತ ಹೇಳ್ತಾರೆ. ಪಿಪಿ ಕಿಟ್ ಖರೀದಿಯಲ್ಲಿ 14 ಕೋಟಿ ಹಗರಣ ಅಂದ್ರೆ ಒಂದೊಂದು ಪುಟಕ್ಕೆ 1 ಕೋಟಿ ಹಗರಣ. ಬಹುಶಃ ಅದು ಯಡಿಯೂರಪ್ಪನವ್ರನ್ನ ಶ್ರೀರಾಮುಲು ಅವ್ರನ್ನ ಬೆದರಿಸ್ತಕ್ಕಂತ ತಂತ್ರ ಕುತಂತ್ರ ಇದರಿಂದ ಅಡಗಿದೆ ಅಷ್ಟೇನೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಪ್ರಚಾರದ ಉದ್ದಕ್ಕೂ ಮೋದಿ ಕರ್ನಾಟಕದ ವಿರುದ್ಧವೇ ಗರ್ಜಿಸ್ತಾ ಇದ್ದಾರೆ. ಉಚಿತ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಪ್ರಧಾನಿ ಮೋದಿ ಕಿಡಿಕಾರದಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿ ಸವಾಲು ಹಾಕಿದ್ದಾರೆ. ನರೇಂದ್ರ ಮೋದಿಗೆ ಬಹಿರಂಗ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಹ್ವಾನಿಸಿದ್ರು. ನಮ್ಮ ಗ್ಯಾರಂಟಿಗಳನ್ನೇ ಕದೀತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ವಿಮಾನವು ಫ್ರೀ, ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡ್ತೀವಿ, ಕರ್ನಾಟಕಕ್ಕೆ ಬನ್ನಿ, ಕಾಂಗ್ರೆಸ್ ಗ್ಯಾರಂಟಿಗಳ ಅನುಷ್ಠಾನ ನೋಡಿ ಅಂತ ಆಹ್ವಾನಿಸಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ರು. ಬಿಜೆಪಿ ನೀಡಿದ ಒಂದು ಭರವಸೆಯೂ ಜನರಿಗೆ ಸಿಕ್ಕಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಮೋದಿ ಸೇರಿದಂತೆ ಬಿಜೆಪಿ ನಾಯಕರಿಗೆ ಗುದ್ದು ಕೊಟ್ಟಿದ್ದಾರೆ. ಮೋದಿ ಯಾವಾಗಲೂ ಕಾಂಗ್ರೆಸ್ ವಿರೋಧಿನೇ, ನಾವು ಮೋದಿ ಬಗ್ಗೆ ಎಚ್ಚರವಾಗಿ ಇರಬೇಕು ಅಂತ ಪರಮೇಶ್ವರ್ ಗುಡುಗಿದ್ದಾರೆ.
ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು. ಅವ್ರ ಬಗ್ಗೆ ನಾವು ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರು ಬೇರೆಯವ್ರ ಬಗ್ಗೆ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅವರು ಅಷ್ಟೇ ಎಚ್ಚರಿಕೆಯಿಂದ ಮಾತಾಡಬೇಕು. ಇದು ಎರಡನೇ ಬಾರಿ ಮೂರನೇ ಬಾರಿಗೆ ಮಾತಾಡಬೇಕು. ಸೆಂಟ್ರಲ್ ಇವರು ಅವರ ಪಾರ್ಟಿಯವ್ರಿಗೆ ಮತ್ತು ಬಿ ಜೆ ಪಿಯ ನಾಯಕರು, ಶಿವಸೇನಾ ನಾಯಕರು ಮತ್ತು ಎನ್ ಸಿ ಪಿ ನಾಯಕರುಗಳಿಗೆ ಪತ್ರ ಬರಿತಾ ಇದ್ದೀನಿ. 30 ಜಿಲ್ಲೆಲ್ಲೂ ನೀವು ಬಂದು ನಿಮ್ಮ ಮುಖಂಡಗಳನ್ನ ಕಳಿಸಿ ನೀವೇ ಬನ್ನಿ, ಸ್ಪೆಷಲ್ ಫ್ಲೈಟ್ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ಪತ್ರ ಬರಿತಾ ಇದ್ದೀನಿ. ನಮ್ಮ ಪ್ರತಿಯೊಂದು ಗ್ಯಾರಂಟಿಗಳ ಮನೆ ಕೂಡ ನಮ್ಮ ಗ್ಯಾರಂಟಿ ಅಧ್ಯಕ್ಷಗಳ ನಂಬರ್ ಸಮೇತ ಕೊಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಹಗರಣ ಎಂದು ಮೋದಿ ಪ್ರಸ್ತಾಪಿಸುತ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ಜೋರಾಗಿದೆ. ಮೋದಿ ಪದೇ ಪದೇ ಕರ್ನಾಟಕಕ್ಕೆ ಅವಮಾನ ಮಾಡುತ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಕಾವೇರುತ್ತಿದೆ, ಈಗ ಅಬಕಾರಿ ಇಲಾಖೆ ರೆವಿನ್ಯೂ ಇಲಾಖೆಯಿಂದ 700 ಕೋಟಿ ಹರಿದು ಬಂದಿದೆ, ಈ ಬಗ್ಗೆ ಪ್ರಧಾನಿ ಮೋದಿ ಬೆಳಕು ಚೆಲ್ಲಲಿದ್ದಾರೆ, ತೆಲಂಗಾಣ ಚುನಾವಣೆಗೂ ಕಾಂಗ್ರೆಸ್ 50 ಕೋಟಿ ಕಳಿಸಿದ್ರು ಅಂತ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿಗಳು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡಿದ್ರು, 700 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಯಾಕೆ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕನ್ನಡಿಗರ ಬೆವರ್ ಬೇಕು, ಕನ್ನಡಿಗರ ದುಡಿಮೆ ಬೇಕು, ನಮ್ಮ ತೆರಿಗೆ ಬೇಕು, ನಮ್ಮ ಮಾನವ ಸಂಪನ್ಮೂಲ ಬೇಕು, ಮತ್ತೆ ಅವಮಾನ ಬೇರೆ ಮಾಡ್ತೀರಾ? ಕರ್ನಾಟಕದಿಂದ 700 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಗಳಲ್ಲಿ, ರೆವಿನ್ಯೂ ಇಲಾಖೆಗಳಲ್ಲಿ ವಸೂಲಿ ಚುನಾವಣೆಗೆ ಹರಿದು ಬಂದಿದೆ ಅಂತಕ್ಕಂಥದ್ದು. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ತೆಲಂಗಾಣ ಚುನಾವಣೆಗೂ 500 ಕೋಟಿಗೂ ಹೆಚ್ಚು ಹಣವನ್ನ ಹಿಂದೆ ಕಳಿಸಿದ್ದನ್ನ ಇಲ್ಲಿ ಮತ್ತೆ ನೆನಪು ಮಾಡಿಕೊಳ್ಳಬಹುದು. ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿ 50-50 ಸೈಟ್ ಪಡೆದ ಆರೋಪ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಸಾಕ್ಷಿ ನೀಡಿದ್ದಾರೆ. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರ ಕ್ರಯ ಪತ್ರದ ಮುದ್ರಾಂಕ ಶುಲ್ಕವನ್ನ ತಹಶೀಲ್ದಾರ್ ಅವರೇ ಪಾವತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅದೇ ರೀತಿ ಮತ್ತೊಂದು ಕ್ರಯ ಪತ್ರದ ಉದಾಹರಣೆ ನೀಡಿ ಆರೋಪಿಸಿದ್ದಾರೆ. ಈ ಕ್ರಯ ಪತ್ರದಲ್ಲಿ ನೋಂದಣಿ ಮಾಡಿಸಿಕೊಂಡ ವ್ಯಕ್ತಿಯಿಂದ ಹಣ ಪಾವತಿ ಮಾಡಿಸಿದ್ದಾರೆ. ಸಿಎಂ ಪತ್ನಿ ವಿಚಾರದಲ್ಲಿ ಮೂಡ ವಿಶೇಷ ತಹಶೀಲ್ದಾರ್ ಅವರೇ ಹಣ ಪಾವತಿಸಿದ್ದಾರೆ. ನನ್ನ ಆರೋಪಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಂತ ಸ್ನೇಹಮಯಿ ಕೃಷ್ಣ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಕೋರ್ಟ್ ತೀರ್ಪನ್ನ ಪೊಲಿಟಿಕಲ್ ಜಡ್ಜ್ಮೆಂಟ್ ಎಂದಿದ್ದ ಜಮೀರ್ ವಿರುದ್ಧ ಕ್ರಮಕ್ಕೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ದೂರನ ಆಧರಿಸಿ ಅಡ್ವೊಕೇಟ್ ಜನರಲ್ಗೆ ಪತ್ರ ಬರೆದಿದ್ದಾರೆ. ಮೂಡಾ ಹಗರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶಿಸಿತ್ತು. ಇದನ್ನು ಸಚಿವ ಜಮೀರ್ ರಾಜಕೀಯ ತೀರ್ಪು ಅಂತ ವ್ಯಾಖ್ಯಾನಿಸಿದರು. ಹೀಗಾಗಿ ಟಿಜೆ ಅಬ್ರಾಹಂ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದರು. ನ್ಯಾಯಾಂಗ ನಿಂದನೆಯ ಜೊತೆಗೆ ಜಮೀರ್ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗಿಗೆ ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಅಡ್ವೊಕೇಟ್ ಜನರಲ್ಗೆ ರಾಜ್ಯಪಾಲ ಗೆಹ್ಲೋತ್ ಪತ್ರವನ್ನು ಬರೆದು ಆಗ್ರಹಿಸಿದ್ದಾರೆ.